ಮಾಡೋಕ್ಕಿಂತಲೂ ಅವರಿಗೆ ಔಷಧ ಕೊಡ್ತಾನೆ ವಿರೋಧ ಮಾಡೋದು, ಕಪ್ಪು ಪಟ್ಟಿ ಕಟ್ಕೊಂಡು ಮದ್ಯ ಮಾಡುವಂಥದ್ದು ಆಗಬೇಕು ಅಂತ. ಯಾಕಂದರೆ ಇದು 24 ತಾಸು ನಿರಂತರವಾಗಿ ಒಂದು ಚಿಕಿತ್ಸೆ ಅಥವಾ ಔಷಧ ಗುಳಿ ಕೊಡುತ್ತಿರುವಂಥ ಡಿಪಾರ್ಟ್ಮೆಂಟ್. ಯಾಕೆ ಡಿಪಾರ್ಟ್ಮೆಂಟಪ್ಪ ಅಂದರೆ ಜೀವಕ್ಕೆ ಅಪಾಯ ಆಗುವಂಥ ಏನೋ ಘಟನೆಗಳಾಗ್ತಾವೆ ಅಂತ ಇವ್ರು ಹೇಳ್ಬೋದಿಲ್ಲ, ನಾವು ತುರ್ತು ಪರಿಸ್ಥಿತಿಯಲ್ಲಿದ್ದೇ ಇರ್ತೀವಿ ಅಂತೇಳಿ. ಆ ಸಂದರ್ಭದಲ್ಲೇ ಅವರು ಬರೋದು ಲೇಟ್ ಆದರೆ ಮತ್ತೇನೋ ಆದರೆ ಭಾಷೆ ವೈದ್ಯರು ಅವರು ಮನುಷ್ಯರನ್ನ ಸ್ವಲ್ಪ ಲೀಜಿನೆಸ್ ಬಂದ್ಕೊಂಡು ಎಲ್ಲೂ ಹೋಗಿ ಉಳು ಅಂತ ಮಾಡುವಂಥ ಪ್ರಸಂಗ ಬರ್ತಾವೆ. ಅಂತಹ ಘಟನೆ ಆದಾಗ ಸಹಜವಾಗಿ ಯಾವ ವ್ಯಕ್ತಿಗಾಗಿರ್ತದೋ ಅವು ಜೀವಹಾನಿ ಆಗುವ ಸಾಧ್ಯತೆಗಳು ಇರ್ತಿರ್ತಾವೆ. ಆ ನೆಲೆಯಲ್ಲೇ ಇವತ್ತು ಸ್ಟ್ರೈಕ್ ಮಾಡೋಕ್ಕಿಂತಲೂ ಇದು ಬೆಂಬಲ ಸೂಚಿಸೆ ಕರಿ ಪೆಟ್ಟಿಗೆಗಳನ್ನು ಮತ್ತೆ ಮಾಡಿದರೆ ಭಾಳ ಚೆನ್ನಾಗಿರ್ತೇನೋ ಅಂತ ಈ ದವಾಖಾನೆಗಳು ಬಂದ್ ಮಾಡೋಕ್ಕಿಂತಲೂ. ಯಾಕಂದರೆ ಇವತ್ತು ಜಪಾನದಲ್ಲಾಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಅಮೆರಿಕದಲ್ಲಿ ಆಗಿರ್ಬೋದು, ಪ್ರತಿಭಟನೆ ಯಾವ ರೀತಿ ಮಾಡ್ತಾರಪ್ಪ ಈ ಪ್ರಜ್ಞಾವಂತರ ಅಂತಂದರೆ ಮೊದಲ ನಮ್ಮಲ್ಲಿ ವೈದ್ಯರ ಸಂಖ್ಯೆ ಕಡಿಮೆ. ನಿಮಗೆ ಗೊತ್ತದ ನಮ್ಮಲ್ಲಿ ನಮಗಂತಿ ಒಂದು MBBS ಡಾಕ್ಟರ್ ಇರ್ತಿ ನಮಗೆ ಸಿಗಬೇಕಪ್ಪ ಅಂದ್ರೆ ಮಿನಿಮಮ್ ಒಬ್ಬ 1,000 ಮಂದಿಗೆ ಒಬ್ಬರು ಇರಬೇಕಾಗಿತ್ತು. ಅದಕ್ಕಿಂತಲೂ ಕಡಿಮೆ ಇದ್ದಾರೆ, ಒಂದು 2,000 ಕ್ಕೂ 3,000 ಕ್ಕೂ ವೈದ್ಯಿಸುವಂಥ ಪ್ರಸಂಗಗಳಿದ್ದಾವೆ. ಹೀಗಾಗಿ ಈ ವೈದ್ಯರ ಕೆಲಸ ಏನಪ್ಪ ನಿರಂತರವಾಗಿ ಇರುವಂಥದ್ದು 24 ತಾಸು ಇರುವಂಥದ್ದು, ಇದಕ್ಕೆ ಸೂಟಿ ಅನ್ನೋದು ಇಲ್ಲ. ಆದರೂ ಇವರು ಸೂಟಿ ತೊಗೊಳ್ತಾ ಇರ್ತಾರೆ, ಮಾಡ್ತಿರ್ತಾರೆ ಅಂದಾಗ ಹೌದಪ್ಪ ಶಾರೀರಿಕ ಒಂದು ಬಾಧಿಸಿ ಮಾಡ್ತಾ ಇರ್ಬೋದು ಅಂತ ಅನ್ಬೋದು ನಾವು. ಬಟ್ ಈ ಒಂದು ಅನಿವಾರ್ಯ ಇಡೀ ದೇಶದ ತುಂಬ ಅಥವಾ ರಾಜ್ಯಗಳ ತುಂಬ ಒಮ್ಮೆಲೆ ಇಡೀ ಒಂದು ಸೇವೆನ ಸ್ಥಗಿತ ಮಾಡಿದರೆ ಪಾಪ ರೋಗಿಗಳಿಗೆ ಏನಾಗಬಾರ್ದು ಅನ್ನೋ ಸಹಿತ ಇವತ್ತು ವೈದ್ಯರು ನಿಂತು ವಿಚಾರ ಮಾಡಬೇಕಾಗಿದೆ. ಹೌದಪ್ಪ ಅವ್ರಿಗೆ ಎಣ್ಣೆ ಆಗಿದೆ ವೈದ್ಯರಿಗೆ ಇನ್ನು ಮುಂದೆ ಆಗಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯ ಒಂದೇ ಇರ್ತದೆ, ಹಂಗೆ ವೈದ್ಯರದ್ದು ಅದ. ಅದಕ್ಕಾಗಿ ಇಡೀ ಒಂದು ದಿವಸ ನೀವು ಸ್ಟ್ರೈಕ್ ಮಾಡಿಕೊಡೋದು ಏನಪ್ಪ ಅಂದರೆ ಇದು ತುರ್ತು ಸೇವೆ ಇತ್ತು. ಆ ವೈದ್ಯಕೀಯ ಅಂದರೆ ಜೀವನ್ ಮರಣದ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ನೀವು ಈಗ ಈ ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ ರೋಗಿಗಳಿಗೆ ಒಂದು ರೀತಿಯಿಂದ ಏನಪ್ಪ ಮತ್ತಷ್ಟು ಭಯ ಹುಡ್ಸುವಂಥ ಕೆಲಸ ಆಗ್ಯದ ಅಥವಾ ಅವ್ರು ಇನ್ನಷ್ಟು ಒಂದು ಅನಾರೋಗ್ಯಕ್ಕೆ ಅಥವಾ ಸಾವಿನ ದೌಡಿಗೆ ಸಿಲುಕಿಸುವಂಥ ವಿಷಯವೂ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ದೇಶ ತುಂಬ ರಾಜ್ಯ ತುಂಬ ಈ ವೈದ್ಯರು ನಡೆಸುತ್ತಿರುವಂಥ ಈ ಒಂದು ಸ್ಟ್ರೈಕಿ ಸಪೋರ್ಟ್ ತೋರಿಸಿದ್ರು ಸಹಿತ ಇನ್ನೂ ಭಾಳಷ್ಟು ಜನಸಾಮಾನ್ಯರು ಅವರು ಸ್ಟ್ರೈಕ್ ಮಾಡೋಕ್ಕಿಂತಲೂ ಪ್ರತಿಭಟನೆ ಮಾಡಿ ಅಥವಾ ತಮ್ಮ ಅಭಿಪ್ರಾಯ ತಿಳಿಸಿ ಪತ್ರ ಬರ್ಬೇಕು ಕೆಲಸ ಮಾಡೋದು ಉತ್ತಮ ಅನ್ನೋದು ಅವರೆಲ್ಲರ ಅಭಿಪ್ರಾಯದ ಜನಸಾಮಾನ್ಯರ ಅಭಿಪ್ರಾಯವಾದ. ಅದಕ್ಕಾಗಿ ನೀವೇನೀಗ ಸ್ಟ್ರೈಕ್ ಮಾಡ್ತಾ ಇದ್ರಿ ಒಳ್ಳೆಯದನ್ನು, ವೈದ್ಯರ ಮೇಲೆ ದಾಳಿ ಆಗಬಾರ್ದು, ಅವ್ರ ಜೀವ ಹಾನಿ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಸಹಿತದ. ಅದೇ ಕಾಲಕ್ಕೆ ವೈದ್ಯರಿಂದನೂ ಕೆಲವೊಂದು ತಪ್ಪುಗಳು ನಡೆದಿದ್ದಾವೆ, ವ್ಯತ್ಯಾಸ ಇಲ್ಲ ಅಂತಲ್ಲ. ಹೀಗಾಗಿ ಅವರು ಸಹಿತ ಈ ಒಂದು ರೋಗಿಗಳ ಜೊತೆಗೆ ನಮ್ಮವ್ರ ಬಣ್ಣ ಬಿಹೇವ್ ಮಾಡಬೇಕಾಗಿದೆ. ಆ ಬಿಹೇವ್ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದು ಲಿಮಿಟ್ ಇರ್ತದೆ, ರೋಗಿ ಮತ್ತು ವೈದ್ಯ ಅಷ್ಟು ಮಟ್ಟಿಗೆ ಇರಬೇಕು, ಅದನ್ನು ಮೀರಾದಾಗ ಬೇರೆ ಬೇರೆ ಪರಿಣಾಮಗಳಾಗ್ತಾವೆ ಅಂತೇಳಿ ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ ಆಗಿದ್ದಾವೆ. ಆದರೆ ಅತಿ ನೆಂಟಸ್ಥಿಗೆ ಅತಿ ಗೆಳೆತನ ಅತಿ ಸಂಬಂಧ ಅತಿ ಸನಿಹನು ಒಳ್ಳೆಯದಲ್ಲ ಅನ್ನೋದು ಒಂದು ಸೂಚ್ಯವಾಗಿಲ್ಲ ಈ ಮಾತನ್ನು ಹೇಳ್ತಾ. ಈಗ ನಡೆದಿರುವಂಥ ಈ ಪ್ರತಿಭಟನೆ ಏನದಲ್ಲ ಇದು ಕಪ್ಪು ಪಟ್ಟಿ ಇಟ್ಕೊಂಡು ಮಾಡಿದರೆ ಭಾಳ ಉತ್ತಮ, ಮತ್ತು ಅದಕ್ಕಾಗಿನೋ ಒಂದಿನವೋ 2 ದಿನವೋ ಪೂರ್ತಿಯಾಗಿ ಬಂದ್ ಮಾಡ್ಕೊಡುವಂಥದ್ದು ಮಾತ್ರ ಇದು ವೈದ್ಯರಿಗೆ ಒಪ್ಪುವಂಥ ವಿಷಯ ಅಲ್ಲ. ನಾವು ಸಹಿತ ನಿಮ್ಮ ಜೊತೆಗಿದ್ದೀವಿ, ಅದಕ್ಕೆ ಖಂಡನ ಮಾಡ್ತೇವೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಆ ಘಟನೆ ಆಗಬಾರ್ದಾಯ್ತು ಅಂತೇಳಿ ಅದು ಆಗ್ಯದ. ಈಗ ಅವ್ರು ಶಿಕ್ಷೆ ಕೊಡಿಸುವಂಥ ಕೆಲಸ ಇಡೀ ದೇಶ ಮತ್ತು ಇಡೀ ರಾಜ್ಯ ಮಾಡಬೇಕಾಗ್ಯದ. ಆ ನೆಲೆಯಲ್ಲಿ ಮಮತಾ ಅವರಾಗಿರ್ಬೋದು ಅಥವಾ ನಮ್ಮ ಮೋದಿ ಅವರಾಗಿರ್ಬೋದು ರಾಜಕೀಯ ಮಾಡೋಕ್ಕಿಂತಲೂ ಅದನ್ನು ಒಂದು ಏನಪ್ಪ ಅಂದರೆ ಜನಸಾಮಾನ್ಯ ಸೇವೆ ನೆಲಗಟ್ಟಿನಲ್ಲಿ ಸ್ವೀಕಾರ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಇದೆ. ನಿಮಗೇನು ಅನ್ನಿಸ್ತದೆ? ಹೌದು ಪ್ರತಿಭಟನೆ ಬೇಕು, ವಿರೋಧ ಬೇಕು, ಆದರೆ ಅದಾಗಬಾರ್ದಲ್ಲ. ಊಟದಾಗ ಉಪ್ಪಿನಕಾಯಿ ಬೇಕು, ಆದರೆ ಉಪ್ಪಿನಕಾಯಿ ಊಟ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಮಾತ್ರ ಹೇಳ್ತಾ ಆ ಪಾಪ ತೀರಿಕೊಂಡಂಥ ವೈದ್ಯಕೀಯ ವಿದ್ಯಾರ್ಥಿನಿಗೆ ಇನ್ನೊಮ್ಮೆ ನಮ್ಮ ಮನದ ನಮ್ಮನ್ನು ಸಲ್ಲಿಸಿಕೊಳ್ತಾ ಅವ್ರಿಗೆ ನ್ಯಾಯ ಸಿಗಲಿ. ಅವರಿಲ್ಲ ಅಂತೇಳಿ ಆ ನ್ಯಾಯ ಸಿಗದೆ ಓದಬೇಕಾಗಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಮತ್ತು ಅದೊಂದು ಉಳಿದ್ರೂ ಹಾದಿ ಅದು ಆಗ್ತದೆ ಅಂತ ಭಾಳ ಜನ ತಿಳ್ಕೊಂಡಿದ್ವಿ. ನೋಡೋಣ ಅದನ್ನು ಏನು ಮಾಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರ. ಯಾಕಂದರೆ ಆರೋಗ್ಯನ ಅವ್ರಿಗೆ ಆಗಿರೋದು ನಮ್ಮ ಸಿದ್ದನ ಅವ್ರಿಗೆ ಆಗಿ ಅದು ಮಿನಿಸ್ಟರ್ ಇದ್ದಾರೆ ಗುಂಡೆ ನಮ್ಮ ದಿನೇಶ್ ಗುಂಡ್ರು ಅವರು ಇವರೆಲ್ಲರೂ ಇವತ್ತು ಪ್ರತಿಭಟನೆ ಸಪೋರ್ಟ್ ಮಾಡಿದ್ದಾರೆ. ಅದು ಸಪೋರ್ಟ್ ಮಾಡಲೇಬೇಕಂಥ ವಿಷಯ. ಅದೇ ಕಾಲಕ್ಕೆ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಸಹಿತ ಒಕ್ಕರಿಂದ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳ್ಳೆಯ ಡೆವಲಪ್ಮೆಂಟ್ ಆಗ್ತಾ ಇದ್ದಾವಪ್ಪ ಈ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಅಂತ ಹೇಳಿದ್ದೀನಿ. ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಇದನ್ನು ಏನಪ್ಪ ಅಂತಂದ್ರೆ ಕಾಮೆಂಟ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಮಾತು ಏನಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ತಿಳಿಸೋಕೆ ಹೋಗ್ಬಾರ್ದು ಅಂತ ಈ ಹೇ ಸೀತಾರಾಮ್ ತನ್ನ ಮಾತುಗಳು ಮುಗಿಸ್ತಾ ಇದೆ. ವಂದನೆಗಳು.